ಕ್ಷುಲಕ ಕಾರಣಕ್ಕೆ ಗಂಡನೇ ಹೆಂಡತಿಗೆ ಮಾರಣಾಂತಿಕ ಹಲ್ಲೆ ಮಾಡಿರುವ ಘಟನೆ ಗುಬ್ಬಿ ತಾಲೂಕಿನ ಕಾಟೇನಹಳ್ಳಿಯಲ್ಲಿ ನಡೆದಿದ್ದು, ಹಲ್ಲೆಗೊಳಗಾದ ಗೃಹಿಣಿಯನ್ನ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಕಾಟೇನಹಳ್ಳಿಯಲ್ಲಿ ಪುಷ್ಪಲತಾ ಶ್ರೀನಿವಾಸ್ ಅವರನ್ನ ವಿವಾಹವಾಗಿದ್ದು, ಇಂದು ಬೆಳಗ್ಗೆ ಹೆಂಡತಿ ಮಾಡಿದ್ದ ಅಡುಗೆ ಚೆನ್ನಾಗಿಲ್ಲ ಎಂದು ಜಗಳ ತೆಗೆದಿದ್ದ ಗಂಡ ಶ್ರೀನಿವಾಸ್ ಮತ್ತು ಅವರ ಅಣ್ಣ ಮಂಜುನಾಥ್ ಅವರು ಅರೆಕೋಲಿನಿಂದ ಹಲ್ಲೆ ಮಾಡಿದ್ದಾರೆ. ಪುಷ್ಪಲತಾ ಅವರಿಗೆ ಎದೆ, ಕಾಲು ಮತ್ತು ದೇಹದ ವಿವಿಧ ಭಾಗಗಳಿಗೆ ಇರಿದಿದ್ದು, ಗಂಭೀರವಾಗಿ ಗಾಯಗೊಂಡಿದ್ದ ಪುಷ್ಪಲತಾ ಅವರನ್ನ ತುಮಕೂರು ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆ ಸಂಬಂಧ ಚೇಳೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವೈದ್ಯರ ಸರ್ಟಿಫಿಕೇಟ್ ಬಂದ ಬಳಿಕವಷ್ಟೇ ಸೆಕ್ಷನ್ 307 ಅಡಿ ಪ್ರಕರಣ ದಾಖಲಿಸಲಾಗುವುದು ಎಂದು ಪೊಲೀಸರು ತಿಳಿಸಿದ್ದಾರೆ. ನಾವು ಸರಿಯಾಗ್ತಾರೆ ನಮ್ಮ ಬಿಡ್ರಿ ಅಂತೇಳಿ ನಮಗೆ ಶುಕ್ರವಾರ 9 ಗಂಟೆ ನಾವು ಎದ್ದು ಬಿಡ ಹೋಗಿದ್ದ ಮಕ್ಕಳು ಅಕ್ಕಪಕ್ಕ ಜನ ಬಂದು ಅರ್ಶನ ಪುಡಿ ಆಗಿ ಎಲ್ಲ ಹೋಗ್ತಾ ಇದ್ದೀವಿ. ಅದು ಯಾರು ಹತ್ರಕ್ಕೆ ಹೋಗಿಲ್ಲ, ಅಷ್ಟೊತ್ತಕ್ಕೂ ಆಸ್ಪತ್ರೆ ಕರ್ಕೊಂಡು ನಾವು ಹೋಗಿ ನನ್ನ ಮಗ ನಾನು ಹೋಗಿ ಹಾಕೊಂಡು ಆಟ ಮಾಡ್ಕೊಂಡು ಪೇಷಂಟ್ಗೆ ಹೋದ್ವಿ. ಕೊಡೋ ಪೇಷಂಟ್ಗೆ ಅಲ್ಲಿಂದ ಆಂಬ್ಯುಲೆನ್ಸ್ ಮಾಡಿ ಕಳಿಸಿದ್ರು. ಯಾರು ಹೊಡೆದಿರಮ್ಮ? ಅವ್ರ ಯಜಮಾನಿ ತಗೊಂಡು ಹೋಗೋಕೆ ಅರ್ಜೆಂಟ್ ಹೋಗಿ ಅವ್ರಿಗೆ ಇದನ್ನು ಕೊಡ್ಸಮ್ಮ, ಆಮೇಲೆ ನಾವು ಮಾತಾಡ್ತೀವಿ ಹೇಳಿ ಆಂಬ್ಯುಲೆನ್ಸ್ ಮಾಡಿ. ಪೊಲೀಸರು ಮಾಡಿದ್ರೆ ಏನು ಮಾಡೋರು, ನನ್ನ ಮಗ ಹೋಗಿದ್ದಾನೆ ಪೇಷಂಟ್ಗೆ. ನಾವು ಯಾಕೆ ಸರ್ ಈತ ಇಷ್ಟು ದಿನ 24 ಗಂಟೆ ಟೈಮ್ ಆಯ್ತು, ಮೊನ್ನೆಯಿಂದಲೇ ಫೋನ್ ಮಾಡಿ ಮೊನ್ನೆ ಇಷ್ಟೇ ನಾವು ಫೋನ್ ಮಾಡ್ತಿದ್ದೆ, ಅವ್ರು ಬೆಳಿಲೇ ಇಲ್ಲ ಮನೆ ಹತ್ರನೇ ಅವ್ರು ಅಂತ ಕರೀತೀವಿ. ಇಂದ್ರಮ್ಮ ತಡೀರಮ್ಮ ಅವ್ನು ಸ್ವಲ್ಪ ನಾನು ಇಷ್ಟ ಅವರು. ಮನೆಗೆ ಎಷ್ಟು ಜನ ಇದ್ರು ಇವರು? ಇವರು ನಮ್ಮ ಅಮ್ಮ ಐತೆ, ನಮ್ಮ ತಾಯಿಯರಿದ್ರು, ಇವರಿದ್ರು, ಗಂಡ ಮಕ್ಕಳು ಇವರು, 4 ಜನ ಇದ್ರು. ಒಡೆದವರೆಲ್ಲ ಒಡೆದು ಓಡೋಗಿದಾರೆ? ಒಡೋಗಿರಿ. ಅಕ್ಕಪಕ್ಕ ಹೆಂಗಸು ಕೂಡ್ಕೊಂಡು ಬಂದಿದ್ದಂಗೆನ ಅವ್ರು ಆರ್ಯಪ್ಪಲ್ಲಿ ಬಿಟ್ಬಿಟ್ಟು ಓಡೋಗಿಬಿಟ್ಟವ್ರೆ, ತಲೆಗೊಡೆಯೋದು ಬಿಟ್ಬಿಟ್ಟು ಓಡೋಗಿಬಿಟ್ಟವ್ರೆ. ಅವ್ರು ಬಂದು ನೀರು ಕುಡಿಸಿ ಬೇರೆ ಕಡೆ ಕಳೆದಾಕಿದ್ರು.